ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸರಸ್ವತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ತುಂಬ ವಿಶೇಷವಾಗಿ ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂತಂದರೆ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೋದು ವಸಂತ ಪಂಚಮಿ ಅಂತಂದರೆ ಅವತ್ತಿನ ದಿವಸ ಸರಸ್ವತಿಯ ಹುಟ್ಟಿದ ದಿನ ಹಾಗಾಗಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ಕೂಡ ಸರಸ್ವತಿಯ ಪೂಜೆಯನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅದೇ ರೀತಿಯಲ್ಲಿ ನಾವು ಮನೆಯಲ್ಲೂ ಕೂಡ ನಾನು ಒಂದು ವಿಶೇಷವಾಗಿ ಸರಸ್ವತಿ ಪೂಜೆಯನ್ನು ನಾವು ಮಕ್ಕಳಿಂದ ಯಾವ ರೀತಿ ಮಾಡಿಸ್ಬೋದು ಅದರ ಜೊತೆಯಲ್ಲಿ ನಾವು ಎಷ್ಟು ದೇವರಗಳ ಪೂಜೆ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಂದು ಜ್ಞಾನಾರ್ಜನೆ ಹೆಚ್ಚಾಗುತ್ತೆ ಬನ್ನಿ ಅದ್ರ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನ ಇವಾಗ ನಾವು ತಿಳಿದುಕೊಳ್ಳೋಣಂತೆ ನೋಡಿ ನಿಮ್ಮ ಮನೆಯಲ್ಲಿ ಒಂದು ಸರಸ್ವತಿಯ ವಿಗ್ರಹ ಇತ್ತು ಅಂತಂದರೆ ವಿಗ್ರಹವನ್ನೇ ಇಟ್ಟು ನೀವು ಪೂಜೆ ಮಾಡ್ಕೊಂಡ್ರೆ ಒಳ್ಳೇದು ಒಂದು ಪಕ್ಷದಲ್ಲಿ ಇಲ್ಲ ಅಂತ ಅಂದಾಗ ನೀವು ಏನು ಮಾಡಬೇಕು ಅಂತಂದರೆ ತುಂಬಾ ವಿಶೇಷವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ಒಂದು ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ನೀವು ಒಂದು ಅರಿಶಿಣದ ಪುಡಿಯನ್ನು ತೆಗೆದುಕೋಬೇಕಾಗುತ್ತೆ ಅದಕ್ಕೆ ನೀವು ಸ್ವಲ್ಪ ಶ್ರೀಗಂಧ ಮತ್ತು ತುಪ್ಪವನ್ನು ಹಾಕಬೇಕು ಶ್ರೀಗಂಧವನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಹಸಿ ಹಾಲು ಅಥವಾ ಒಂದು ಮಾಮೂಲಿ ನೀವು ವಾಟರಿಂದನೂ ಕೂಡ ನೀವು ಇಟ್ಕೊಂಡ್ಬಿಟ್ಟು ಅದನ್ನು ನೀವು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಒಂದೊಂದು ದೇವರಗಳ ಹೆಸರಿನಲ್ಲೂ ಕೂಡ ಒಂದು ಅರಿಶಿಣದಿಂದ ನೀವು ಗೋಪುರ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನಿಮ್ಮ ನಿಮ್ಮಲ್ಲಿ ಸರಸ್ವತಿ ವಿಗ್ರಹ ಇತ್ತು ಅಂತ ಅಂದರೆ ಎಂಟು ಗೋಪುರದ ರೀತಿಯಲ್ಲಿ ನೀವು ಒಂದು ಅರಿಶಿಣದಿಂದ ಗೌರಿನ ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಒಂಬತ್ತು ರೆಡಿ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ನೀವು ರೆಡಿ ಮಾಡ್ಕೋಬೇಕು ಹೀಗೆ ಕಾರಣ ಏನಪ್ಪ ಅಂತಂದರೆ ಈ ವಸಂತ ಪಂಚಮಿಯಲ್ಲಿ ನಾವು ಯಾಕೆ ಒಂದು ಸರಸ್ವತಿ ದೇವಿಯನ್ನು ನಾವು ಪೂಜೆ ಮಾಡ್ತೇವೆ ಅನ್ನುವುದಾದರೆ ತಾಯಿ ಸರಸ್ವತಿ ದೇವಿಯು ಕಲಿಕೆ ಬುದ್ಧಿವಂತಿಕೆ ಮತ್ತು ಜ್ಞಾನ ಅದ್ರ ಜೊತೆಲಿ ಮಾತಿನ ಪ್ರಧಾನ ದೇವತೆ ಆಗಿರೋದು ಜೊತೆಲಿ ನಮಗೆ ಹೆಚ್ಚಿನ ಜ್ಞಾನವನ್ನು ನೀಡುವಂಥ ದೇವತೆ ಆಗಿರೋದ್ರಿಂದ ನಾವು ಆದಷ್ಟು ಸರಸ್ವತಿ ದೇವಿಯನ್ನು ಪೂಜೆ ಮಾಡೋದರಿಂದ ನಮ್ಮಲ್ಲಿ ಒಂದು ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಮಕ್ಕಳಿಗೆ ಅಂತಲ್ಲ ದೊಡ್ಡೋರಿಗೂ ಕೂಡ ನಮಗೆ ಜ್ಞಾನ ಇರಲೇಬೇಕಾಗುತ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ಸರಸ್ವತಿ ದೇವಿಯನ್ನು ನಾವು ಪೂಜೆ ಮಾಡಲೇಬೇಕಾಗುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಇದೇ ರೀತಿಯಲ್ಲಿ ನಾನೀಗ ಒಂಬತ್ತು ವಿಗ್ರಹಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ವಿಗ್ರಹದ ರೂಪದಲ್ಲಿ ನಿಮ್ಮಲ್ಲಿ ಒಂದು ಸರಸ್ವತಿ ವಿಗ್ರಹ ಇದ್ದರೂ ಪರವಾಗಿಲ್ಲ ಇಲ್ಲ ಅಂತಂದರೆ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಇದನ್ನು ನಿಮಗೆ ಪ್ರತಿಯೊಬ್ಬರ ದೇವರಗಳ ಹೆಸರುಗಳನ್ನೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೀವು ಅದನ್ನು ನೋಟ್ ಮಾಡಿಟ್ಕೋಬೋದು ನೆಕ್ಸ್ಟ್ ನೋಡಿ ನಾವು ದೀಪವನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತೇಳಿ ವಿಶೇಷವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಪಂಚಮುಖಿ ದೀಪ ತೆಗೆದುಕೊಂಡ್ರೆ ಒಳ್ಳೆಯದು ಯಾಕೆಂತಂದರೆ ವಸಂತ ಪಂಚಮಿ ಆಗಿರೋದ್ರಿಂದ ನಾನು ಐದು ಮುಖ ಇರುವಂಥ ದೀಪ ತೆಗೆದುಕೊಂಡಿದ್ದೇನೆ ಇಲ್ಲ ಅಂತಂದರೆ ನೀವು ಮೂರು ಬತ್ತಿಗಳನ್ನು ಹಾಕಿ ನೀವು ದೀಪಾರಾಧನೆ ಮಾಡ್ಬೋದು ಯಾವ ರೀತಿ ಆದ್ರೂ ಮಾಡ್ಕೋಬೋದು ಅಥವಾ ಐದು ದೀಪಗಳನ್ನು ಇಟ್ಟು ಕೂಡ ನೀವು ದೀಪಾರಾಧನೆ ಮಾಡ್ಬೋದು ಆದರೆ ಆ ದೀಪಕ್ಕೆ ಆದಷ್ಟು ನೀವು ತುಪ್ಪವನ್ನೇ ಬಳಸಿದರೆ ತುಂಬಾನೇ ಒಳ್ಳೆಯದಾಗುತ್ತದೆ ನೋಡಿ ದೀಪಾರಾಧನೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತಂದರೆ ಒಂದು ಹತ್ತಾಳೆ ಪ್ಲೇಟನ್ನು ತೆಗೆದುಕೊಳ್ಳಿ ಅದರ ಮೇಲೆ ಐದು ವಿಳೆದಲ್ಲೇ ಇಡಿ ಐದು ವಿಳೆದಲ್ಲೆಗೂ ಕೂಡ ನಾವು ಅರಿಶಿಣ ಕುಂಕುಮವನ್ನು ಹಚ್ಬಿಟ್ಟು ಮಧ್ಯದಲ್ಲಿ ನಾವು ದೀಪವನ್ನು ಇಡಬೇಕಾಗುತ್ತೆ ಈಗ ನೀವು ಸಿಂಗಲ್ ಸಿಂಗಲ್ ದೀಪ ಇಡ್ತಾ ಇದ್ದೀರಿ ಅನ್ನೋದಾದರೆ ಎರಡೆರಡು ವಿಳೆದಲ್ಲೇ ಮೇಲೆ ನೀವು ಅರಿಶಿಣ ಕುಂಕುಮವನ್ನು ಹಚ್ಬಿಟ್ಟು ಒಂದೊಂದು ದೀಪವನ್ನು ಇಟ್ಟು ನೀವು ಈ ರೀತಿಯಾಗಿ ದೀಪಾರಾಧನೆ ಮಾಡಿ ಅದರ ಐದು ದೀಪಕ್ಕೂ ಕೂಡ ನೀವು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತದೆ ಈಗ ನೋಡಿ ನಾವು ದೀಪದ ಬಗ್ಗೆ ತಿಳಿದುಕೊಂಡ್ವಿ ನೆಕ್ಸ್ಟ್ ಇವಾಗ ನಾವು ಪೂಜೆಯನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿ ಸರಸ್ವತಿ ಫೋಟೋ ಇತ್ತು ಅಂತಂದ್ರೆ ತುಂಬಾ ಒಳ್ಳೆಯದು ಸರಸ್ವತಿಯ ಫೋಟೋವನ್ನು ಇಡಿ ಇಲ್ಲ ಪರವಾಗಿಲ್ಲ ಗಣೇಶ ಇತ್ತು ಅಂದ್ರೆ ಗಣೇಶ ಲಕ್ಷ್ಮಿಯ ಫೋಟೋವನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ನೋಡಿ ಸರಸ್ವತಿ ಫೋಟೋ ಇಟ್ಟಿದ್ದೇನೆ ಅದಕ್ಕೆ ನಾನು ಬಿಳಿ ಹೂ ಹೂವಿನಿಂದ ನಾನು ಒಂದು ಆರಾಮವನ್ನು ಮಾಡಿ ಹಾಕಿದ್ದೇನೆ ಹಾಗೆಯೇ ನೀವು ಇನ್ನೊಂದು ಮಕ್ಕಳಿಗೆ ಸಂಬಂಧಪಟ್ಟಂತ ಪುಸ್ತಕ ಪೆನ್ನನ್ನು ಇಡಬೇಕು ಕಾರಣ ಏನು ಅಂತಂದರೆ ಪ್ರತಿಯೊಂದು ಪುಸ್ತಕ ಪೆನ್ನಿನಲ್ಲೂ ಕೂಡ ಸರಸ್ವತಿ ದೇವಿಯ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ನಾವು ಸರಸ್ವತಿ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಮಕ್ಕಳಿಗೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಪುಸ್ತಕಗಳೇ ಆಗಿರ್ಬೋದು ಅಥವಾ ನೀವು ಸಂಗೀತಕ್ಕೆ ಕಳಿಸ್ತಾ ಇದ್ದೀರಿ ಅಂತಂದರೆ ಸಂಗೀತಕ್ಕೆ ಸಂಬಂಧಪಟ್ಟ ಪಟ್ಟಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಪ್ರತಿಯೊಂದು ವಸ್ತುಗಳನ್ನು ನೀವು ಮಕ್ಕಳಿಗೆ ಏನೆಲ್ಲ ಒಂದು ಮಾಡ್ಕೊಳ್ತಾರೋ ಒಂದು ಓದೋದ್ರ ಬಗ್ಗೆ ಆಗಿರ್ಬೋದು ಅವರು ಯಾವುದಾದ್ರೂ ಒಂದು ಕಲಿಕೆ ಕಲಿತ ಕಲಿತರೇ ಇರ್ತಾರೆ ಮಕ್ಕಳು ದಿನನಿತ್ಯ ಯಾವ್ದಾರ ಒಂದು ವಸ್ತುಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಮಕ್ಕಳಿಗೆ ನೀವು ಅಲ್ಲಿ ಇಡಿಸ್ಬಿಟ್ಟು ಮಕ್ಕಳ ಕೈಯಲ್ಲೇ ನೀವು ಪೂಜೆ ಮಾಡಿಸಿದ್ರೆ ಆದಷ್ಟು ತುಂಬಾ ಒಳ್ಳೆಯದು ಅದರ ನಂತರ ನೋಡಿ ನಾನು ಸರಸ್ವತಿ ಯಂತ್ರ ಇಟ್ಟಿದ್ದೇನೆ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೆಕ್ಸ್ಟು ಮಕ್ಕಳಿಗೆ ಸಂಬಂಧಪಟ್ಟಂತೆ ಐದು ನೀವು ನವಿಲ್ಗರಿಯನ್ನು ತೆಗೆದುಕೋಬೇಕು ಹಾಗೆ ಸರಸ್ವತಿ ಯಂತ್ರ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಂದರೆ ಅರಿಶಿನ ಕುಂಕುಮ ತೆಗೆದುಕೊಳ್ತೀರಲ್ಲ ಅಲ್ಲಿ ಹೋಗಿ ಕೇಳಿ ಸರಸ್ವತಿ ಯಂತ್ರ ಕೊಡಿ ಅಂದರೆ ಕೊಡ್ತಾರೆ ಪುಟ್ಟದಾಗಿರುತ್ತೆ ಅದನ್ನು ತೆಗೆದುಕೊಂಡು ಬಂದು ನೀವು ಏನು ಮಾಡಬೇಕು ಅಂತ ಅಂದರೆ ಮಕ್ಕಳು ನೀವು ಓದುವಂಥ ಸ್ಥಳದಲ್ಲಿ ಈಗ ನಿಮ್ಮ ಮನೇಲಿ ಸ್ಟಡಿ ಟೇಬಲ್ ಇಲ್ಲ ಮಕ್ಕಳು ಒಂದು ಕಡೆ ಕುತ್ಕೊಂಡು ಓದ್ತಾ ಅಂದರೆ ಪರವಾಗಿಲ್ಲ ಗೋಡೆ ಮೇಲೆ ಐದು ಇದು ನವಿಲುಗರಿ ಅಂಟಿಸ್ಬಿಟ್ಟು ಈ ಸರಸ್ವತಿ ಯಂತ್ರವನ್ನು ನೀವು ಒಂದು ಪ್ಲಾಸ್ಟರ್ ಇಂದ್ರಿಂದ ಸ್ವಲ್ಪ ಅಂಟಿಸ್ಬಿಡಿ ಸಾಕು ಹಾಗೇನೆ ಒಂದು ನೀವು ಸ್ಟಡಿ ಟೇಬಲ್ ಇತ್ತು ಅಂತಂದ್ರೆ ತುಂಬಾನೇ ಒಳ್ಳೆಯದು ಅದ್ರ ಮೇಲೆ ನೀವು ಗಣೇಶನ ವಿಗ್ರಹವನ್ನು ಇಟ್ಟು ಸಹ ನೀವು ಪೂಜೆಯನ್ನು ಮಾಡ್ಕೊಂಡ್ರೆ ಅಂದ್ರೆ ಮಕ್ಕಳು ಓದೋದಕ್ಕಿಂತ ಮುಂಚೆ ಕೂತ್ಕೊಂಡು ಒಂದ್ಸರಿ ನಮಸ್ಕಾರ ಮಾಡಿಕೊಂಡು ಕೂತ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಯಾಕೆ ನಾವು ಸರಸ್ವತಿ ಯಂತ್ರವನ್ನು ಇಡಬೇಕು ಅಂತಂದ್ರೆ ಮಕ್ಕಳಲ್ಲಿ ಒಂದು ಓದುವ ಜಾಗದಲ್ಲಿ ಒಂದು ಏಕಾಗ್ರತೆ ಬರೋದಕ್ಕೋಸ್ಕರ ನಾವು ಸರಸ್ವತಿ ಯಂತ್ರವನ್ನು ಇಟ್ಟು ನಾವು ಮಕ್ಕಳಿಗೆ ಓದೋದಕ್ಕೋಸ್ಕರ ಅನುಕೂಲವನ್ನು ಮಾಡಿಕೊಡ್ಬೇಕಾಗುತ್ತೆ ಈಗ ನೋಡಿ ನೆಕ್ಸ್ಟ್ ನಾನು ಮಧ್ಯದಲ್ಲಿ ಸರಸ್ವತಿ ಯಂತ್ರ ಇಟ್ಟಿದ್ದೇನೆ ಅದರ ಮುಂದೆ ನಾನು ಸರಸ್ವತಿ ವಿಗ್ರಹ ಇಲ್ಲದೆ ಇರೋದ್ರಿಂದ ನಾನು ಲಕ್ಷ್ಮೀ ಒಂದು ಸರಸ್ವತಿ ಹೆಸರಿನಲ್ಲಿ ಒಂದು ಅರಿಶಿಣದಿಂದ ಗೋಪುರ ಮಾಡಿಕೊಂಡಿದ್ದೆ ಅದನ್ನು ಇಡ್ತಾ ಇದ್ದೇನೆ ನಿಮ್ಮ ಮನೇಲಿ ಲಕ್ಷ್ಮಿ ವಿಗ್ರಹ ಅಂದರೆ ಸಾರಿ ಸರಸ್ವತಿ ವಿಗ್ರಹ ಇತ್ತು ಅಂದರೆ ವಿಗ್ರಹ ಇಡಬೇಕು ಅದರ ನಂತರ ನಾವು ಗಣೇಶನನ್ನು ಮರೆಯೋ ಹಾಗೆ ಇಲ್ಲ ಗಣೇಶ ವಿಘ್ನ ನಿವಾರಕ ಜೊತೆಯಲ್ಲಿ ವಿದ್ಯವನ್ನು ಕೊಡುವಂಥವನು ಹಾಗಾಗಿ ನಾವು ಗಣೇಶನಿಗೆ ಮೊದಲು ನಾವು ನಮಸ್ಕಾರ ಮಾಡ್ಕೋಬೇಕು ಗಣೇಶನಿಗೆ ನಮಸ್ಕಾರ ಮಾಡ್ಕೋಬೇಕಾದ್ರೆ ಮೊದಲು ನಾವು ಗಣೇಶನಿಗೆ ಗೆಜ್ಜೆ ವಸ್ತ್ರ ಗರಿಕೆ ಪ್ರತಿಯೊಂದನ್ನು ಇಟ್ಟು ಪೂಜೆ ಮಾಡ್ಕೋಬೇಕು ಆಗ ನೀವು ಶುಕ್ಲಾಂಬರದ್ರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವಧನಂ ದ್ಯಾಯೇತು ಸರ್ವಯಜ್ಞೋಪ ಶಾಂತಿ ಅಂತೇಳಿ ಗಣೇಶನನ್ನು ನೆನಪು ಮಾಡಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಗರಿಕೆ ಇಟ್ಟು ಅದರ ನಂತರ ನಾವು ಸರಸ್ವತಿ ದೇವಿಯನ್ನು ಆಹ್ವಾನ ಮಾಡ್ಕೋಬೇಕಾಗುತ್ತೆ ಸರಸ್ವತಿ ದೇವಿ ಪೂಜೆ ಮಾಡಬೇಕಾದ್ರೆ ನೀವು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭಾವತು ಮೇ ಸದಾ ಅಂತೇಳಿ ನೀವು ಸರಸ್ವತಿ ಮತ್ತು ಗಣೇಶನ ಒಂದು ಸ್ತೋತ್ರವನ್ನು ಹೇಳ್ಕೊಂಡು ಮೊದಲು ನಾವು ಸರಸ್ವತಿ ಮತ್ತು ಗಣೇಶನಿಗೆ ಪೂಜೆ ಮಾಡಿಕೊಂಡು ಅದರ ನಂತರ ನಾವು ಬೇರೆ ವಿಗ್ರಹಗಳನ್ನು ಕೂಡ ನಾವು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ನೋಡಿ ಸರಸ್ವತಿ ವಿಗ್ರಹಕ್ಕೆ ನಾನು ಆದಷ್ಟು ಬಿಳಿ ಹೂವಿಂದ ಅಲಂಕಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಒಂದು ನೀವು ದೇವರುಗಳ ಪೂಜೆ ಮಾಡಬೇಕಾದ್ರೆ ನೀವು ಎರಡು ವಿಳೆದೆಲೆ ತೆಗೆದುಕೋಬೇಕು ಎರಡು ವಿಳೆದೆಲೆ ಮೇಲೆ ನಾವು ಸ್ವಸ್ತಿ ಚಿತ್ರವನ್ನು ಬರೆದು ಅದ್ರ ಮೇಲೆ ಅಕ್ಷತೆ ಹಾಕಿ ಅದರ ನಂತರ ನಾವು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಹಾಗೆ ಗಣೇಶ ಮತ್ತು ಸರಸ್ವತಿಯನ್ನು ಕೂಡ ಅದೇ ರೀತಿಯೇ ಮಾಡಿರೋದ್ರಿಂದ ಈಗ ನೋಡಿ ಒಂದೊಂದೇ ದೇವರಗಳ ಹೆಸರುಗಳನ್ನ ಹೇಳ್ತಾ ಹೋಗ್ತಿದ್ದೇನೆ ಈಗ ನಾನು ಸರಸ್ವತಿಯ ಬಲಭಾಗದಲ್ಲಿ ನಾಲ್ಕು ದೇವರುಗಳು ಹಾಗೆ ಎಡಭಾಗದಲ್ಲಿ ನಾಲ್ಕು ದೇವರುಗಳನ್ನ ಇಟ್ಟು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ಈಗ ಬಲಭಾಗದಲ್ಲಿ ತಿಳಿಸ್ಕೊಡ್ತೀನಿ ಇದ್ದೇನೆ ಮೊದಲು ತಾರಾ ಬೃಹಸ್ಪತಿ ಅಂತೇಳಿ ನಾವು ಎರಡು ವಿಳೆದೆಲ್ಲ ತೆಗೆದುಕೋಬೇಕು ಸ್ವಸ್ತಿ ಚಿತ್ರ ಬರೆದು ಅಕ್ಷತೆ ಹಾಕಿ ಒಂದು ಸರಸ್ವತಿ ಅಂದ್ರೆ ಒಂದು ತಾರಾ ಬೃಹಸ್ಪತಿ ಆವಯಾಮಿ ಅಂತ ಹೇಳ್ಕೊಂಡು ಒಂದು ವಿಗ್ರಹವನ್ನು ಇಟ್ಟು ಅಂದ್ರೆ ಅರಿಶಿಣದಿಂದ ಮಾಡಿರುವಂಥ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ಕೋಬೇಕು ಕಾರಣ ಏನಪ್ಪಾ ಅಂತಂದ್ರೆ ಬುದ್ಧಿ ಮತ್ತು ಶಕ್ತಿ ಕೊಡುವಂತವರು ತಾರಾ ಬೃಹಸ್ಪತಿ ಹಾಗೆ ಅಕ್ಷತೆಯನ್ನು ಹಾಕಿ ಪ್ರತಿ ಪ್ರತಿಯೊಂದು ವಿಗ್ರಹಗಳಿಗೂ ಕೂಡ ನಾವು ಮೊದಲು ಅರಿಶಿನ ಕುಂಕುಮವನ್ನು ಹಚ್ಬಿಟ್ಟು ಅಕ್ಷತೆಯನ್ನು ಹಾಕಿ ಹಳದಿ ಹೂವನ್ನು ಇಟ್ಟು ನಮಸ್ಕಾರ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ವಿಗ್ರಹಗಳ್ನು ನೀವು ಇಡಬೇಕಾದ್ರೆ ಆವಾಯಾಮಿ ಅಂತ ಹೇಳ್ಕೋಬೇಕು ಈಗ ಎರಡನೇ ವಿಗ್ರಹವನ್ನು ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಎರಡನೇದು ಲಕ್ಷ್ಮೀ ಹಯಗ್ರೀವ ಆ ಹೆಣ್ಣು ದೇವರು ಹೆಣ್ಣು ದೇವತೆ ಏನು ಯಾವ ಕಾರಣಕ್ಕೆ ಅನ್ನೋದಾದರೆ ಮಾತಾಡುವುದಕ್ಕೆ ನಮಗೆ ಶಕ್ತಿ ಕೊಡುವಂಥವಳು ಅಂದರೆ ವಾಕ್ಚಾತುರ್ಯ ನಮಗೆ ಹೆಚ್ಚಿಸಲು ನಾವು ಈ ಒಂದು ಲಕ್ಷ್ಮೀ ಹಯಗ್ರೀವರವನ್ನು ನಾವು ಪೂಜೆ ಮಾಡಬೇಕಾಗುತ್ತೆ ಪ್ರತಿಯೊಂದು ನಾವು ಮೊದಲು ಯಾವ ರೀತಿ ನಾವು ಮಾಡ್ಕೊಂಡಿದ್ದೀವೋ ಅದೇ ರೀತಿ ಪ್ರತಿಯೊಂದು ದೇವರುಗಳಿಗೂ ಕೂಡ ನಾವು ಲಕ್ಷ್ಮೀ ಅಯಗ್ರೀವ ಹಾವಾಯಾಮಿ ಅಂತ ಹೇಳ್ಕೊಂಡು ವಿಳದೆಲ್ಲ ಮೇಲೆ ನಾವು ಒಂದು ಆ ವಿಗ್ರಹವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಒಂದು ಹೂವನ್ನು ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತೆ ಮೂರನೆಯದು ಶ್ರೀ ಗರುಡ ಗರುಡ ಏನಕ್ಕಪ್ಪ ಅಂತಂದರೆ ವಿದೇಯತೆ ಮತ್ತು ವಿನಯತೆಯನ್ನು ಕಲಿಸಿಕೊಡುವಂಥವರು ಹಾಗಾಗಿ ನಾವು ಶ್ರೀ ಗರುಡನನ್ನು ಕೂಡ ನಾವು ನೆನಪು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಅದರ ನಂತರ ನಾಲ್ಕನೇದು ಧನ್ವಂತರಿ ಧನ್ವಂತರಿ ಏನಕ್ಕೆ ಅಂತಂದರೆ ಮಕ್ಕಳಿಗೆ ಆರೋಗ್ಯ ಕೊಡುವಂಥವರು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಮಕ್ಕಳು ದೊಡ್ಡವರು ಎಲ್ಲರಿಗೂ ಕೂಡ ಆರೋಗ್ಯ ಕೊಡುವಂಥವರು ಹಾಗಾಗಿ ನಾವು ಧನ್ವಂತರಿ ಪೂಜೆ ಮಾಡಬೇಕಾಗುತ್ತೆ ಐದನೇದು ಶ್ರೀ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಆರಾಧನೆ ನಾವು ಮಾಡೋದರಿಂದ ನಮ್ಮಲ್ಲಿ ಒಂದು ಕಾರ್ಯಸಿದ್ಧಿ ಹೆಚ್ಚು ಮಾಡುವಂಥವ್ರು ನಾವು ಏನೇ ಒಂದು ಅಂದ್ಕೊಂಡ್ರೂ ಕೂಡ ನಮಗೆ ಕಾರ್ಯಸಿದ್ಧಿ ಆಗುವಂಥದ್ದು ಆರನೆಯದು ವಿದ್ಯಾಗಣಪತಿ ವಿದ್ಯಾಗಣಪತಿ ಏನಕ್ಕೆ ಅಂದರೆ ನಮಗೆ ವಿದ್ಯಾ ಬುದ್ಧಿ ಕೊಡುವಂಥವ್ರು ಏಳನೇದು ಮೇಧಾ ದಕ್ಷಿಣ ಮೂರ್ತಿ ಅಂತೇಳಿ ಮೇಧಾವಿ ಪಾಂಡಿತ್ಯ ಕೊಡುವಂಥವರು ಹಾಗಾಗಿ ನಾವು ಮೇಧಾವಿ ದಕ್ಷಿಣ ಮೂರ್ತಿಯನ್ನು ಕೂಡ ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ ಎಂಟನೆಯದು ಕಾರ್ತಿಕೇಯ ಅಂದರೆ ಏನಕ್ಕೆ ಅಂತಂದರೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಂಥವರು ಹೀಗೆ ನಾವು ಸರಸ್ವತಿಯಿಂದ ಹಿಡಿದು ಪ್ರತಿಯೊಂದು ದೇವರುಗಳನ್ನು ಕೂಡ ನಾವು ಆವಾಯಾಮಿ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡಿಕೊಂಡು ಅದರ ನಂತರ ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಪ್ರತಿಯೊಂದು ದೇವರುಗಳು ಕೂಡ ಅಷ್ಟೇ ಹಳದಿ ಹೂವನ್ನು ಇಟ್ಟು ಪ್ರತಿಯೊಂದು ದೇವರಗಳಿಗೂ ನಾವು ಅಕ್ಷತೆಯನ್ನು ಹಾಕಿ ಉದ್ಬತ್ತಿಯನ್ನು ಬೆಳಗ್ಗೆ ನಾವು ಎಲ್ಲ ದೇವರುಗಳನ್ನು ನೆನಪು ಮಾಡ್ಕೋಬೇಕು ಇದನ್ನು ಆದಷ್ಟು ನೀವು ಮಕ್ಕಳ ಕೈಯಲ್ಲಿ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಈಗ ನೋಡಿ ಎಲ್ಲ ದೇವರುಗಳ್ನ ಇಟ್ಟು ನಾವು ಪೂಜೆ ಮಾಡಿಕೊಂಡು ನಂತರ ನಾವು ಧೂಪವನ್ನು ಹಚ್ಚಿಬಿಟ್ಟು ಅದರ ನಂತರ ನಾವು ಅಕ್ಷತೆಯನ್ನು ಹಾಕಿ ಒಂದ್ಸರಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಅರ್ಚನೆಯನ್ನು ಶುರು ಮಾಡ್ಕೋಬೇಕಾಗುತ್ತೆ ಅರ್ಚನೆ ಅಂತಂದ ಬಂದಾಗ ನಾವು ಏನು ಮಾಡ್ಬೋದು ಅಂತಂದರೆ ನೀವು ಕುಂಕುಮ ಅರ್ಚನೆ ಮಾಡ್ಕೋಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ನೀವು ಆದಷ್ಟು ಮಕ್ಕಳ ಕೈಲಿ ಮಾಡಿಸ್ಬೇಕಾದ್ರೆ ಬಿಳಿ ಮಲ್ಲಿಗೆ ಹೂವಿರುತ್ತಲ್ಲ ಮಲ್ ಮಲ್ಲಿಗೆ ಹೂವು ನೂರ ಎಂಟು ಮಲ್ಲಿಗೆ ಹೂವನ್ನು ತೆಗೆದುಕೊಳ್ಳಿ ಸರಸ್ವತಿ ಅಷ್ಟೋತ್ತರ ಹೇಳ್ಕೊಂಡು ನೀವು ಒಂದು ಪೂಜೆಯನ್ನು ಅಂದರೆ ಅಷ್ಟೋತ್ತರವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಆದಷ್ಟು ಮಕ್ಕಳ ಕೈಲಿ ಮಾಡಿಸಿ ಒಂದು ಪಕ್ಷ ಮಕ್ಕಳು ತು ತುಂಬ ದೂರದಲ್ಲಿದ್ದಾರೆ ಅಂತಂದರೆ ಮಕ್ಕಳ ಹೆಸರಿನಲ್ಲಿ ತಾಯಂದರು ಕೂಡ ಮಾಡ್ಬೋದು ನಾನು ನಿಮಗೆ ಇವತ್ತು ಕುಂಕುಮ ಅರ್ಚನೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೇನೆ ನಾನು ಲಾಸ್ಟ್ ಇಯರ್ ವಿಡಿಯೋದಲ್ಲಿ ನಿಮಗೆ ಮಲಿಗೆ ಹೂವಿನ ಅರ್ಚನೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೇನೆ ನಿಮ್ಮಲ್ಲಿ ಈಗ ಸರಸ್ವತಿ ಅಷ್ಟೊತ್ತಿರ ಹೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಬುಕ್ಕಿಲ್ಲ ಅಂತಂದರೆ ಪರವಾಗಿಲ್ಲ ನೀವು ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಹಾಗೂ ಕೂಡ ನಿಮಗೆ ಸಿಗದೆ ಹೋದಾಗ ನೀವು ಜಸ್ಟ್ ನೀವು ಓಂ ಸರಸ್ವತಾಯನ ಮಹಾ ಅಂತೇಳಿ ನೂರ ಎಂಟು ಬಾರಿ ನೀವು ಹೇಳ್ಕೊಂಡು ಅರ್ಚನೆ ಮಾಡಿದ್ರು ಕೂಡ ಅದು ಕೂಡ ತುಂಬಾ ಒಳ್ಳೆಯದು ನಾನು ಪ್ರತಿಯೊಂದು ವಿಷಯಗಳ ಬಗ್ಗೆಯೂ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸರಸ್ವತಿಯ ಮಂತ್ರ ಹೇಳ್ಕೋಬೇಕು ಸರಸ್ವತಿ ಅಷ್ಟೊತ್ತರ ಹೇಳ್ಕೋಬೇಕಾಗುತ್ತೆ ಒಂದನ್ನು ಕೂಡ ನಾನು ನಿಮಗೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅದು ಒಂದು ಪ್ರತಿಯೊಂದನ್ನು ನೀವೊಂದು ಒಂದು ಏನಪ್ಪ ಅಂತ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡ್ಬಿಟ್ಟು ನೀವು ಒಂದು ವಸಂತ ಪಂಚ ಮಿ ನೀವು ಮರಿದ ಹಾಗೆ ನೀವು ಮಕ್ಕಳ ಹತ್ರ ನೀವು ಈ ಪೂಜೆಯನ್ನು ಮಾಡಿಸ್ಕೊಳ್ಳಿ ತುಂಬಾ ಒಳ್ಳೆಯದು ಸರಸ್ವತಿ ಪೂಜೆ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂತಂದರೆ ಅವತ್ತಿನ ದಿವಸ ಸರಸ್ವತಿ ಹುಟ್ಟಿದ ದಿವಸ ಆಗಿರೋದ್ರಿಂದ ನಮಗೆ ಸರಸ್ವತಿಯ ಅನುಗ್ರಹ ಹೆಚ್ಚಾಗಿ ಸಿಗಬೇಕು ಅಂತಂದರೆ ಅವತ್ತಿನ ದಿವಸ ನಾವು ವಿಶೇಷವಾಗಿ ಈ ರೀತಿಯಾಗಿ ನಾವು ಪೂಜೆ ಮಾಡ್ಕೋಬೋದು ನೋಡಿ ನಾವು ಅಷ್ಟೊತ್ತಿರ ಎಲ್ಲ ಹೇಳ್ಕೊಂಡ ನಂತರ ನಾವು ಈ ದೀಪಾರಾಧನೆ ಮಾಡಿದ್ರೆ ಒಳ್ಳೆಯದು ದೀಪಾರಾಧನೆ ಮಾಡ್ತಾ ಇದ್ದೇನೆ ಅದರ ನಂತರ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಪಕ್ಕದಲ್ಲಿ ಇಟ್ಟಿರೋದು ನಾನು ನೀವು ಸರಸ್ವತಿಯ ಮುಂದೆ ಮೊದಲು ನೀವು ಒಂದು ಕಾಯಿಯನ್ನು ತೆಗೆದುಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಜಾಬ್ ಆಗಿರ್ಬೋದು ಈ ಕೆಲವೊಂದು ಮಕ್ಕಳಿಗೆ ಪಾಪ ಓದಬೇಕಾದ್ರೆ ಸ್ವಲ್ಪ ಮೆಮೊರಿ ಪವರ್ ಕಡಿಮೆ ಇರುತ್ತೆ ನೀವು ಯಾವುದನ್ನೇ ಎಲ್ಲ ಸಮಸ್ಯೆಗಳನ್ನು ಕೇಳಿಕೊಂಡು ನೀವು ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಅದೇ ಕಾಯನ್ನು ಹೊಡೆದು ನೀವು ಪೂಜೆ ಮಾಡಬೇಕಾಗುತ್ತೆ ಪ್ರಸಾದ ಅಂತೇಳಿ ಬಂದಾಗ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಕೇಸರಿಭಾತ್ ಮಾಡ್ಬೋದು ಅಥವಾ ಕ್ಷೀರನ ಮಾಡ್ಕೊಳ್ಳಿ ಅಥವಾ ಡ್ರೈ ಫ್ರೂಟ್ಸ್ ಇಡಿ ಇಲ್ಲಾಂದರೆ ಪಂಚಾಮೃತ ಮಾಡಿಡಿ ಈ ಥರ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಪ್ರಸಾದವನ್ನು ಮಾಡ್ಕೋಬೋದು ಹಣ್ಣುಗಳು ಅಂತ ಬಂದಾಗ ನೀವು ಐದು ರೀತಿಯ ಹಣ್ಣುಗಳನ್ನಿಟ್ಟು ಪೂಜೆ ಮಾಡ್ಕೋಬೋದು ನವಿಲ್ಗರಿ ನೀವು ಕಾಣಿಸ್ತಾ ಇರ್ಬೋದು ಐದು ನವಿಲ್ಗರಿ ಇಟ್ಟಿದ್ದೇನೆ ನಿಮ್ಮಲ್ಲಿ ಇದ್ರೆ ಪರವಾಗಿಲ್ಲ ಇಲ್ಲ ಅಂದ್ರೂ ಪರವಾಗಿಲ್ಲ ಯಾವಾಗ ಇರುತ್ತೋ ಈಗಲೇ ನೀವು ತಂದು ಮಾಡಬೇಕು ಆ ಥರ ಏನಿಲ್ಲ ನಿಮಗೆ ಅನುಕೂಲ ಆದಾಗ ನೀವು ತೆಗೆದುಕೊಂಡು ಬಂದು ಮಕ್ಕಳ ಒಂದು ಓದುವ ಸ್ಥಳದಲ್ಲಿ ನೀವು ಐದು ನವಿಲ್ಗರಿ ಸರಸ್ವತಿ ಯಂತ್ರ ಅದರ ಜೊತೆಯಲ್ಲಿ ಗಣೇಶನ ವಿಗ್ರಹ ಇವು ಮೂರನ್ನು ಸಹ ನೀವು ಇಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಕೊನೆಯಲ್ಲಿ ನೀವು ಮಂಗಳಾರತಿ ಮಾಡೋದಕ್ಕೂ ಕೂಡ ಆದಷ್ಟು ತುಪ್ಪವನ್ನು ತುಪ್ಪದ ಬತ್ತಿಯನ್ನು ಹಾಕಿ ದೀಪಾರಾಧನೆ ಅಂದರೆ ಮಂಗಳಾರತಿನ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಪೂಜಾ ಸಮಯದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಲಾಸ್ಟ್ ವೀಡಿಯೋದಲ್ಲಿ ನೀವು ಆ ವಿಡಿಯೋವನ್ನು ನೋಡಿ ಹಾಗೆ ನಿಮಗೆ ಇನ್ನೊಮ್ಮೆ ಇನ್ನೊಮ್ಮೆ ಹೇಳಬೇಕು ಅಂತಂದರೆ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದಾದರೆ ಆದಷ್ಟು ಸೂರ್ಯ ಉದಯದ ನಂತರ ಹಾಗೆ ಸೂರ್ಯಾ ಅಸ್ತದ ಒಳಗೆ ನೀವು ಈ ಪೂಜೆಯನ್ನು ಮಾಡಿಕೊಂಡರೆ ತುಂಬಾ ಒಳ್ಳೆಯದು ಹಾಗೆ ಫ್ರೆಂಡ್ಸ್ ಪೂಜೆ ಎಲ್ಲ ಆದ ಮೇಲೆ ಕೊನೆಯಲ್ಲಿ ಮತ್ತೊಮ್ಮೆ ನೀವು ಮಕ್ಕಳು ಬ ಕೈಯಲ್ಲಿ ನೀವು ಪ್ರತಿಯೊಂದು ದೇವರಗಳ ಒಂಬತ್ತು ದೇವರಗಳ ಹೆಸರನ್ನು ಹೇಳ್ಕೊಂಡು ಪ್ರತಿಯೊಂದು ದೇವರುಗಳಿಗೂ ಕೂಡ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಯಾಕೆಂತಂದರೆ ಪ್ರತಿಯೊಂದು ದೇವತೆಗಳಲ್ಲೂ ಒಂದೊಂದು ವಿಶೇಷತೆ ಇದೆ ಹಾಗಾಗಿ ನಮ್ಮ ಮಕ್ಕಳಿಗೆ ಪ್ರತಿಯೊಂದು ಕೂಡ ನಮಗೆ ಸಿಗಬೇಕು ನಮ್ಮ ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅವರಿಗೆ ಒಂದು ಅದೃಷ್ಟ ಆಗಿರ್ಬೋದು ಅವರ ಆರೋಗ್ಯ ಆಗಿರ್ಬೋದು ಎಲ್ಲದೂ ಕೂಡ ನಮ್ಮ ಮಕ್ಕಳಿಗೆ ಬೇಕಾಗಿರೋದ್ರಿಂದ ಎಲ್ಲ ದೇವರುಗಳನ್ನು ಒಂದ್ಸರಿ ನೆನಪು ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಕೊನೆಯಲ್ಲಿ ನೀವು ಏನು ಪ್ರಸಾದ ಅಂತ ಇಟ್ಟಿರ್ತೀರೋ ಆದಷ್ಟು ನೀವು ನಿಮ್ಮ ಮಕ್ಕಳು ಅಲ್ಲದೆ ಹೊರಗೆ ಬೇರೆ ಮಕ್ಕಳಿದ್ರೆ ಆ ಮಕ್ಕಳಿಗೂ ಕೂಡ ಪ್ರಸಾದವನ್ನು ಹಂಚಿ ಮಕ್ಕಳ ಕೈಯಲ್ಲಿ ಆದಷ್ಟು ದಿವಸ ಮಾಡಿಸಿ ಆಮೇಲೆ ಯಾವ ಒಂದು ಮಕ್ಕಳ ಕೈಯಲ್ಲಿ ನೀವು ಒಂದು ಪುಸ್ತಕ ಪೆನ್ಸಿಲು ಏನಾಗುತ್ತೋ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ದಾನ ಮಾಡಿ ಯಾರಿಗ ಅವಶ್ಯಕತೆ ಇರುತ್ತೋ ತುಂಬ ಬಡ ಮಕ್ಕಳಿರ್ಬೋದು ನಿಮ್ಮ ನಿಮ್ಮ ನೈಬರ್ಸ್ ಆಗಿರ್ಬೋದು ನಿಮಗೆ ಯಾರ ಪರಿಚಯದೇ ಇರ್ಬೋದು ಯಾರಾದರೂ ಆಗಿರ್ಬೋದು ನಿಮ್ಮ ಮಕ್ಕಳ ಕೈಯಲ್ಲಿ ಆದಷ್ಟು ದಾನ ಮಾಡಿಸಿ ಅದು ಕೂಡ ತುಂಬಾ ಒಳ್ಳೆಯದು ಈ ಸರಸ್ವತಿ ಪೂಜೆ ಮುಗಿದ ಮೇಲೆ ನೀವು ಇದನ್ನು ಯಾವಾಗೆಲ್ಲ ವಿಸರ್ಜನೆ ಮಾಡಬೇಕು ಅನ್ನುವುದಾದರೆ ನೀವು ವಸಂತ ಪಂಚಮಿಯನ್ನು ಐದನೇ ತಾರೀಕು ನೀವು ಆಚರಣೆ ಮಾಡಿರ್ತೀರಿ ಹಾಗಾಗಿ ನೀವು ಐದನೇ ತಾರೀಕು ನಂತರ ಅಂದರೆ ಆರನೇ ತಾರೀಕು ಬೆಳಗಿನ ಜಾವ ನಮಗೆ ಮೂರು ಗಂಟೆ ನಲವತ್ತಾರು ನಿಮಿಷಕ್ಕೆ ಮುಕ್ತಾಯವಾಗಿರುತ್ತದೆ ಅದಾದ ನಂತರ ನೀವು ಬೆಳಗ್ಗೆ ಒಂದು ವಿಸರ್ಜನೆ ಮಾಡಿದರೆ ಆಯಿತು ಆ ಅರಿಶಿಣದಿಂದ ಮಾಡಿರುವಂಥ ಒಂಬತ್ತು ವಿಗ್ರಹಗಳು ನಾವು ಏನು ಮಾಡಬೇಕಪ್ಪ ಅನ್ನುವುದಾದರೆ ಅದನ್ನು ನೀವು ನೀರಿನಲ್ಲಿ ಕರಗಿಸ್ಬಿಟ್ಟು ಆದಷ್ಟು ಯಾವುದಾದ್ರೂ ಒಂದು ಗಿಡಗಳಿಗೆ ಆದಷ್ಟು ತೆಂಗಿನ ಮರ ಇದ್ದರೆ ತುಂಬಾ ಒಳ್ಳೆಯದು ಇಲ್ಲ ಅಂದರೆ ಅಷ್ಟು ವಿಗ್ರಹಗಳನ್ನ ನೀವು ತೆಗೆದುಕೊಂಡು ಹೋಗಿ ಆ ಮಕ್ಕಳ ಕೈಲೇ ಮಾಡಿಸ್ಬೋದು ಇಲ್ಲ ನೀವೇ ಹೋಗಿ ಬಿಟ್ಟು ಬರ್ಬೋದು ಅಂದರೆ ಹರಿಯುವ ನೀರಿದ್ದರೆ ಸರಿ ಇಲ್ಲ ಅಥವಾ ಬಾವಿಗಳಿದ್ರೆ ಇನ್ನೂ ಒಳ್ಳೆಯದು ಆ ಥರ ನೀವು ಯಾರೂ ತುಳಿಯೋದೇ ಇರೋಂಥ ಜಾಗದಲ್ಲಿ ಅದನ್ನು ಹಾಕಿಬಿಟ್ಟು ಬಂದರೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಸರಸ್ವತಿ ಪೂಜೆಯನ್ನು ಯಾವ ರೀತಿ ನಾವು ವಿಶೇಷವಾಗಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ತುಂಬ ಜನ ವಿವರ್ಸ್ ಕೇಳ್ತಾ ಇದ್ದರು ಸರಸ್ವತಿ ಪೂಜೆ ಅಂದರೆ ವಸಂತ ಪಂಚಮಿಯ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಸರಸ್ವತಿ ಎಲ್ಲ ನೀವು ಕೇಳಿದ್ದನ್ನೆಲ್ಲ ಕೊಡಲಿ ಅಂತೇಳಿ ನಾನು ಕೂಡ ಅಮ್ಮನವ್ರ ಹತ್ರ ಕೇಳ್ಕೊಳ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು